ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೀಲು ಕಿಚನ್. ನಾನಿವತ್ತು ರವೆನ ಯೂಸ್ ಮಾಡಿ ಹೆಂಗೆ 5 ಮಿನಿಟ್ಸಲ್ಲಿ ದೋಸೆ ಮಾಡ್ಕೊಬೋದು ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡಿಕೊಂಡಿದ್ದೆ. ನಿಮ್ಮನೆಯಲ್ಲೂ ನೀವು ಇದನ್ನು ಟ್ರೈ ಮಾಡಲೇಬೇಕು. ಇದಕ್ಕೆ ಮೊದಲಿಗೆ ಒಂದು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಇನ್ನೊಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಬಟ್ಲು ಮೊಸರು, ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಆಮೇಲೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಸೇಮ್ ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಕಲರಿಂಗಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೊಬೇಕು. ಇದನ್ನು ಹುಳಿ ಬರ್ಸೋಕ್ಕೆ ಸ್ವಲ್ಪ ಇನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಹಿಂಗೆ ನೊರೆ ಬಂತು, ಹಿಂಗೆ ನೀಟಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದನ್ನೇನು ನೆನೆಸು ಇಡಲಿಲ್ಲ, ಏನೂ ಇಲ್ಲ, ರೆಸ್ಟ್ ಮಾಡಲಿಕ್ಕೂ ಬಿಡಲಿಲ್ಲ ಫ್ರೆಂಡ್ಸ್. ತಕ್ಷಣ ಆಗಲೇ ಕಲಿಸ್ಕೊಂಡೆ, ಆಗಲೇ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ತುಂಬ ಅರ್ಜೆಂಟಿಗೆ ಎಲ್ಲಿಂದನಾದರೂ ಬಂದರೆ ಇದನ್ನು ಪಟ್ಟಂತ ಬೇಗ ಮಾಡ್ಕೊಬೋದು. ಕಾಲು ಇಟ್ಕೊಂಡಿದ್ದೀನಿ, ಹಾಕಿದ್ದೀನಿ, ಎಷ್ಟು ತೆಳ್ಳಗೆ ಬೇಕಾದ್ರೆ ಹಾಕ್ಕೋಬೋದು. ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಂಟು ಅವರು ನೆನ್ಸೋದು ಬೇಡ, ರುಬ್ಬೋದು ಬೇಡ, ಕಾಯೋ ಅಷ್ಟು ಇಲ್ಲವೇ ಇಲ್ಲ ಫ್ರೆಂಡ್ಸ್. ಈ ದೋಸೆಯಲ್ಲಿ ತುಂಬಾ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು. ನಾನು ಇದನ್ನ ಸಾಂಬಾರು ಮತ್ತು ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ನಿಮ್ಮನೆಯಲ್ಲಿ ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಬಾಯ್.